ಸಂದರ್ಭದಲ್ಲಿ ಶಿಲುಬೆ ಬಳಿಯಲ್ಲಿರುವಂತಹ ಮೂವರು ವ್ಯಕ್ತಿಗಳನ್ನು ಕುರಿತು ನಾವು ಧ್ಯಾನ ಮಾಡ್ತಾ ಬಂದೆವು. ಇಬ್ಬರು ದುಷ್ಕರ್ಮಿಗಳ ನಡುವೆ, ಒಬ್ಬನು ದುಷ್ಕರ್ಮಿ ಮತ್ತಿನ್ನೊಬ್ಬ ವ್ಯಕ್ತಿ ಮತ್ತು ಯೂದ ಇಸ್ಕರಿಯೋತ, ಆ ಮೂವರು ವ್ಯಕ್ತಿಗಳು ಅವರ ವ್ಯಕ್ತಿತ್ವಗಳು, ಅವರ ಮನಸ್ತತ್ವಗಳು, ಅವರ ದೃಷ್ಟಿಕೋನಗಳು, ಅವರ ಅಭಿಪ್ರಾಯಗಳು ಕರ್ತನಾದ ಯೇಸು ಕ್ರಿಸ್ತನ ದೈವತ್ವನ ಸರಿಯಾಗಿ ಅರಿಯದೆ, ಮಾನಸಾಂತರ ಪಡದೆ ಹತ್ತಿರವಿದ್ದರೂ ದೂರವಾಗಿ ಹೋದ ಯೂದನ ಕುರಿತು ನಾವು ಯೋಚನೆ ಮಾಡಿದೆವು. ಮತ್ತು ಶಿಲುಬೆಯಲ್ಲಿ ತೂಗಾಡುತ್ತಲ್ಪಡುವ ಸಂದರ್ಭದಲ್ಲಿ ಕೂಡ, ತೂಗಲ್ಪಡುವ ಸಂದರ್ಭದಲ್ಲಿ ದುಷ್ಕರ್ಮಿ ಒಬ್ಬನು ಕರ್ತನಾದ ಯೇಸು ಕ್ರಿಸ್ತನನ್ನು, ಆತನ ಮಹಾದೈವತ್ವವನ್ನು ಅನುಮಾನದ ದೃಷ್ಟಿಯಿಂದ ನೋಡಿದವನಾಗಿದ್ದನು. ಹಾಗಾಗಿ ಆತನಿಗೂ ಕೂಡ ದೇವರ ಒಂದು ಸ್ವರವು, ದೇವರ ಒಂದು ಪ್ರತಿಧ್ವನಿ, ದೇವರ ಒಂದು ಮಾತು ಆತನಿಗೆ ಸಿಕ್ಕಲಿಲ್ಲ. ಆದರೆ ಮತ್ತೋರ್ವ ವ್ಯಕ್ತಿ, ಆತನು ನಿಜವಾಗಿಯೂ ಈತನು ಕರ್ತನಾದ ಯೇಸು ಕ್ರಿಸ್ತನು ಆತನು ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ಜ್ಞಾಪಿಸ್ಕೋ, ನನ್ನನ್ನು ಜ್ಞಾಪಿಸಿಕೊಳ್ಳಿ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನನ್ನು ಬೇಡಿಕೊಳ್ಳುವಾಗ ಆತನಿಗೆ ಕರ್ತನಾದ ಯೇಸು ಕ್ರಿಸ್ತನ ಸಂಪೂರ್ಣ ಆ ದೈವತ್ವದ ಮಹತ್ವದ ಅರಿವು ಉಂಟಾಗಿ ಪಶ್ಚಾತ್ತಾಪದಿಂದ, ಮಾನಸಾಂತರದಿಂದ ಆತ ಕೇಳಿಕೊಂಡಾಗ ಕರ್ತನಾದ ಯೇಸುಸ್ವಾಮಿ ಹೇಳಿದರು, ಹಿಂದೆ ನೀನು ನನ್ನೊಂದಿಗೆ ಪರದೇಶದಲ್ಲಿರುವಿ. ಪರದೇಶಿಗೆ ಪ್ರವೇಶ ಆ ಒಬ್ಬ ವ್ಯಕ್ತಿ ಆತ ಕರ್ತನಾದ ಯೇಸು ಕ್ರಿಸ್ತನ ಆತನನ್ನ ಅಂಗೀಕಾರ ಮಾಡಿಕೊಂಡವರಿಗೆ. ಕರ್ತನಲ್ಲಿ ಪ್ರಿಯರೇ, ಇದಿನ ಧ್ಯಾನಾಂಶಕ್ಕಾಗಿ ಯೋಹಾನ್ ಬರೆದ ಸುವಾರ್ತ 19:26 ಆ ಒಂದು ಮಾತನ್ನು ಕಾಣ್ತೇವೆ. ಯೋಹಾನ್ ಬರೆದ ಸುವಾರ್ತ 19:26. ಯೇಸು ತನ್ನ ತಾಯಿಯನ್ನು, ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡನು. ಇದು ಒಂದನೇ ಭಾಗ. ನಂತರ ಯೋಹಾನ ಬರೆದ ಪ್ರಕಟಣೆ ಗ್ರಂಥ ದ ಬುಕ್ ಆಫ್ ರೆವಲೇಷನ್ಸ್ ಚಾಪ್ಟರ್ 1:10-18 ಓದಿಕೊಳ್ಳೋಣ. ನಾನು ಕರ್ತನ ದಿನದಲ್ಲಿ ದೇವರಾತ್ಮ ವಶನಾಗಿ ನನ್ನ ಹಿಂದುಗಡೆ ತುತೂರಿಯ ಶಬ್ದದಂತಿರುವ ಮಹಾಶಬ್ದವನ್ನು ಕೇಳಿದೆನು. ಅದು ನೀನು ನೋಡುವುದನ್ನು ಪುಸ್ತಕದಲ್ಲಿ ಬರೆದು ಎಫೆಸ, ಸ್ಮುರ್ನ, ಪೆರ್ಗಮ, ತುವತೈರ, ಸಾರ್ದಿಸ್, ಫಿಲದೆಲ್ಫಿಯಾ, ಲವೋದೇಕಿಯ ಎಂಬೀ 7 ಪಟ್ಟಣಗಳ ಸಭೆಗಳಿಗೆ ಕಳುಹಿಸಬೇಕೆಂದು ನುಡಿಯಿತು. ನನ್ನ ಸಂಗಡ ಮಾತಾಡುತ್ತಿದ್ದ ಶಬ್ದವು ಯಾರದೆಂದು ನೋಡುವುದಕ್ಕೆ ಹಿಂದಕ್ಕೆ ತಿರುಗಿದನು. ತಿರುಗಿದಾಗ 7 ಚಿನ್ನದ ದೀಪಸ್ತಂಭಗಳನ್ನು, ಆ ದೀಪಸ್ತಂಭಗಳ ಮಧ್ಯದಲ್ಲಿ ಮನುಷ್ಯಕುಮಾರನಂತೆ ಇರುವವನನ್ನು ಕಂಡೆನು. ಆತನು ನಿಲುವಂಗಿಯನ್ನು ತೊಟ್ಟು ಚಿನ್ನದ ಪಟ್ಟಿಯನ್ನು ಎದೆಗೆ ಕಟ್ಟಿಕೊಂಡಿದ್ದನು. ಆತನ ತಲೆಯು ಕೂದಲು ಬಿಳಿ ಉಣ್ಣೆಯಂತೆಯೂ ಹಿಮದಂತೆಯೂ ಬೆಳ್ಳಗಿತ್ತು. ಆತನ ಕಣ್ಣುಗಳು ಬೆಂಕಿಯ ಉರಿಯಂತೆಯೂ, ಆತನ ಪಾದಗಳು ಕುಲುಮೆಯಲ್ಲಿ ಕಾಯಿಸಿದ ತಾಮ್ರದಂತೆಯೂ, ಆತನ ಧ್ವನಿಯು ಜಲಪ್ರವಾಹದ ಘೋಷದಂತೆಯೂ ಇದ್ದವು. ಆತನ ಬಲಗೈಯಲ್ಲಿ 7 ನಕ್ಷತ್ರಗಳಿದ್ದವು. ಆತನ ಬಾಯೊಳಗಿಂದ ಹದವಾದ ಇಬ್ಬಾಯಿ ಕತ್ತಿಯು ಹೊರಡುತ್ತಿತ್ತು. ಆತನ ಮುಖವು ಮಧ್ಯಾಹ್ನದಲ್ಲಿ ಪ್ರಕಾಶಿಸುವ ಸೂರ್ಯನಂತಿತ್ತು. ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು. ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು, ಹೆದರಬೇಡ, ನಾನು ಮೊದಲನೆಯವನು, ಕಡೆಯವನು, ಸದಾ ಜೀವಿಸುವವನೂ ಆಗಿದ್ದೇನೆ, ಸತ್ತವನಾದೆನು ಮತ್ತು ಇಗೋ ಯುಗ ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ. ಕರ್ತನಲ್ಲಿ ಪ್ರಿಯರೇ, ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ದೇರ್ ಈಸ್ ನೋ ಕ್ರೌನ್ ವಿಥೌಟ್ ಕ್ರಾಸ್. ಶಿಲುಬೆ ಇಲ್ಲದೆ ಕಿರೀಟವಿಲ್ಲ. ಶಿಲುಬೆ ಎಂಬುದಾಗಿ ಹೇಳುವಾಗ
ಶ್ರಮೆ, ಶಿಲುಬೆ ಎಂಬುದಾಗಿ ಹೇಳುವಾಗ ಹಿಂಸೆ, ಶಿಲುಬೆ ಎಂಬುದಾಗಿ ಹೇಳುವಾಗ ಸಂಕಟ, ಶಿಲುಬೆ ಎಂಬುದಾಗಿ ಹೇಳುವಾಗ ವೇದನೆ, ಶಿಲುಬೆ ಎಂಬುದಾಗಿ ಹೇಳುವಾಗ ದಿಕ್ಕು ತೋಚದ ಸ್ಥಿತಿ, ಶಿಲುಬೆ ಎಂಬುದಾಗಿ ಹೇಳುವಾಗ ಅತ್ಯಂತ ಏನು ಭಯಾನಕವಾದಂತ ಕ್ರೂರ ನಡವಳಿಕೆಯ ಒಂದು ಪರ್ಯವಸಾನವನ್ನು ಅನುಭವಿಸುವಂತ ಒಂದು ವಿಚಿತ್ರ ಸ್ಥಿತಿ ಅದು ಶಿಲುಬೆ. ಕರ್ತನಲ್ಲಿ ಪ್ರೇರೆ, ಶಿಷ್ಯರು ಎಲ್ಲರೂ ಕೂಡ ಅವರವರ ಮಾರ್ಗಕ್ಕೆ ಚದರಿ ಹೋದರು. ಪೇತ್ರನು ಮೂರು ಸಾರಿ ಸುಳ್ಳು ಕರ್ತನಾದ ಯೇಸು ಕ್ರಿಸ್ತನ ನಾನು ಅರಿಯೇನು ಅರಿಯನು ಎಂಬುದಾಗಿ ಆತನು ಹೇಳಿದನು. ಆ ಮೂರನೇ ಸಾರಿ ಹೇಳಿದ ನಂತರ ಆತನಿಗೆ ಕೋಳಿ ಕೂಗಿದಾಗ ಕರ್ತನಾದ ಯೇಸು ಕ್ರಿಸ್ತನು ಹೇಳಿರುವ ಮಾತು ಜ್ಞಾಪಕ ಬರುತ್ತದೆ. ಆಗ ಶಿಲುಬೆಯ ಬಳಿಯಲ್ಲಿ ನಿಂತ ಶಿಷ್ಯರುಗಳು ಯಾರು, ಆ ಶಿಷ್ಯನು ಯಾರು ಎಂಬುದಾಗಿ ನಾವು ನೋಡುವಾಗ ಯೋಹಾನು ತನ್ನ ಬಗ್ಗೆ ತಾನು ಬರೆದುಕೊಳ್ಳುವಾಗ ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿಯ ಶಿಷ್ಯನು ಎಂಬುದಾಗಿ ಹೇಳಿಕೊಂಡನು, ಆತನ ಹೆಸರನ್ನ ದಾಖಲಿಸಲಿಲ್ಲ. ಇಲ್ಲಿ ಪ್ರೀತಿಯ ಶಿಷ್ಯನು ಎಂಬುದಾಗಿ ನೋಡುವಾಗ ಯೋಹಾನನು ತಾನೇ ಆಗಿದ್ದಾನೆ. ಆ ಯೋಹಾನನಿಗೆ ಆ ಯಾವಾಗ ಎಲ್ಲರೂ ಕೂಡ ಎಲ್ಲರೂ ಅವರವರ ಒಂದು ಭಯಾನಕ ಆ ಕ್ರೂರ ಸ್ಥಿತಿಗೆ ಶಿಷ್ಯರುಗಳು ಆತನ ಜೊತೆಯಲ್ಲಿ ಇದ್ದಂಥವರು ಅವರೆಲ್ಲರೂ ಕೂಡ ದೂರ ಹೋದಾಗ ಕೆಲವರು ಮಾತ್ರ ಆ ಶಿಲುಬೆಯ ಬಳಿಯಲ್ಲಿ ನಿಂತಿದ್ದರು. ಆ ನಿಂತಿರುವವರಲ್ಲಿ ಒಬ್ಬನು ಯೋಹಾನನು. ಪ್ರಿಯರೇ, ನಾವಿಲ್ಲಿ ಗಮನಿಸುವ ಸಂಗತಿ ಏನಂದ್ರೆ ಶ್ರಮೆ, ಸಂಕಟ, ಕಷ್ಟ, ನಿಂದೆ, ಅಪಮಾನ, ನೋವು, ದುಃಖ ಬಂದಾಗ ನಾವು ಕ್ರಿಸ್ತನ ಬಳಿಯಲ್ಲಿ ನಿಲ್ಲಬೇಕು. ಶಿಲುಬೆಯೇ ನಮಗೆ ಶಿಲುಬೆಯ ಒಂದು ಶಕ್ತಿ. ಶಿಲುಬೆಯ ಬಳಿಯಲ್ಲಿ ನಾವು ಆ ಒಂದು ಆನಂದವನ್ನ ಅಂದ್ರೆ ಆತನ ಒಂದು ದಿವ್ಯ ದರ್ಶನವನ್ನ ಆತನ ಮಾರ್ಗದರ್ಶನವನ್ನ ಪಡೆಯಬೇಕು. ತೆಲುಗಿನಲ್ಲಿ ಒಂದು ಹಾಡಿದೆ, ಸಿಲುವನು ಚೂಚು ಕುಲದಿ ಸಿಲ ಸಮಾನಮೈನ ಮನಸ್ಸು, ಸಿಲುವನು ಚೂಚು ಕುಲದಿ ಸಿಲ ಸಮಾನಮೈನ ಮನಸ್ಸು, ಕರೆಗೆ ನಲಗಿ ನೀರಗುಚುನ್ನದಿರಾ ಸಿಲುವೆ ನಾಸರ ನಾಯನೂರ. ಶಿಲುಬೆಯೇ ನನಗೆ ಶರಣು ಎಂಬುದಾಗಿ ಆ ಶಿಲುಬೆಯ ಬಳಿಯಲ್ಲಿ ನಮ್ಮೆಲ್ಲ ಒಂದು ಸಮಸ್ಯೆಗಳಿಗೆ, ನಮ್ಮೆಲ್ಲ ಒಂದು ಸಂಕಷ್ಟಗಳಿಗೆ, ನಮ್ಮೆಲ್ಲ ಒಂದು ಅಪಮಾನಗಳಿಗೆ, ನಿಂದೆಗಳಿಗೆ ಒಂದು ಪರಿಷ್ಕಾರ ನಾವಲ್ಲಿ ಕಾಣ್ತೇವೆ. ತಗ್ಗಿಸ್ಕೊಳ್ಬೇಕು ದೀನತ್ವದಿಂದ. ಅಲ್ಲಿ ಶಿಷ್ಯನು ತಲೆಯನ್ನು ಎತ್ತಿ ನೋಡ್ಲಿಕ್ಕಾಗದೆ ಆತನ ಒಂದು ದುಃಖವನ್ನ ಆತ ನೋಡುತ್ತಾ ಆ ಶಿಲುಬೆಯ ಬಳಿಯಲ್ಲಿ ನಿಂತಾಗ ಆಗ ಆತನಿಗೊಂದು ಜವಾಬ್ದಾರಿಕೆ ಬಂತು, ಆತನಿಗೆ ಒಂದು ಸ್ಥಾನಮಾನ ಬಂತು. ಏನೆಂಬುದಾಗಿ ಹೇಳುವಾಗ ಇಪ್ಪತ್ತೇಳನೇ ವರ್ಷದಲ್ಲಿ ನಾವು ನೋಡ್ತೀವಿ, 26 ಮಧ್ಯಭಾಗ, ಅಮ್ಮ ಈಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ ಈಗೋ ನಿನ್ನ ತಾಯಿ ಎಂದು ಹೇಳಿದನು. ಆಗ ಒಂದು ರೆಸ್ಪಾನ್ಸಿಬಿಲಿಟಿ ಬಂತು, ಆಗ ಒಂದು ಕರೆ ಬಂತು, ಆಗ ಒಂದು ಜವಾಬ್ದಾರಿಕೆ ಬಂತು, ಆಗ ಒಂದು ಒಂದು ಕಾರ್ಯವು ದೈವಿಕ ಕಾರ್ಯ. ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ತೂಗಲ್ಪಡುವ ಸಂದರ್ಭದಲ್ಲಿಯೂ ಕೂಡ ತನ್ನ ಕುಟುಂಬದ, ತನ್ನ ಕೌಟುಂಬಿಕ, ತನ್ನ ತಾಯಿಯ ಆಕೆಯನ್ನ ನೋಡಿಕೊಳ್ಳುವವನು ಶಿಷ್ಯನು, ಪ್ರೀತಿಯ ಶಿಷ್ಯನು ಎಂಬುದಾಗಿ ಯೋಹಾನನಿಗೆ ಒಪ್ಪಿಸಿಕೊಡ್ತಾನೆ. ಪ್ರಿಯರೇ, ಇದು ಎಂತಹ ಅಕ್ರೂರವಾದ ಶಿಲುಬೆಯ ಸಂದರ್ಭ. ಆಗ ಯೋಹಾನನು ದುಃಖಿತನಾಗಿದ್ದನು. ಇದೇ ಯೋಹಾನನು ಈ ರೀತಿಯಾಗಿ ವೇದನೆಗೆ ಒಳಪಟ್ಟವನು. ಶಿಷ್ಯರು ಯಾರು ಆತನ ಬಳಿಯಲ್ಲಿ ಇದ್ದ ಹಾಗೆ ನಾವು ಈ ವಾಕ್ಯ ಭಾಗದಲ್ಲಿ ಕಾಣ್ತಿಲ್ಲ. ಆದ್ರೆ ಅಲ್ಲಿದ್ದವರು 25ನೇ ವರ್ಷದಲ್ಲಿ ನಾವು ನೋಡ್ತೇವೆ, ತಾಯಿಯು, ಆತನ ತಾಯಿಯ ತಂಗಿಯು, ಕ್ಲೋಪನ ಹೆಂಡತಿಯಾದ ಮರಿಯಳು, ಮಗ್ದಲದ ಮರಿಯಳು ನಿಂತಿದ್ದರು. ಆ ಸ್ತ್ರೀಯರು ನಿಂತಿದ್ದರು. ಪ್ರಿಯರೇ, ಯೋಹಾನನು ಕೂಡ ಒಂದು ವೇಳೆ ತನ್ನ ಮಾರ್ಗದಲ್ಲಿ ತಾನು ಹೋಗಬಹುದಾಯಿತು, ಆದ್ರೆ ಪ್ರೀತಿ
ಆ ಪ್ರೀತಿಯ ಸೆಳೆತ ಕರ್ತನಾದ ಯೇಸು ಕ್ರಿಸ್ತನನ್ನ ಅಷ್ಟಾಗಿ ಪ್ರೀತಿ ಮಾಡಿದನು ಪ್ರಿಯರೇ. ಅದಕ್ಕೋಸ್ಕರವಾಗಿ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಯೋಹಾನನ ಕುರಿತು ಹೇಳುವಾಗ ಆತನನ್ನ ತುಂಬಾನೇ ದೀರ್ಘಾಯುಷ್ಯನಾಗಿ ಉಳಿದ ಎಲ್ಲರೂ ಕೂಡ ರಕ್ತ ಸಾಕ್ಷಿಗಳಾದರೂ ಹತ ಸಾಕ್ಷಿಗಳಾದರೂ ಯೋಹಾನನನ್ನ ಉರಿಯುತ್ತಿರುವಂತಹ ಆ ಎಣ್ಣೆಯಲ್ಲಿ ಕಾಯಿಸ್ಲಿಕ್ಕೆ ಆತನನ್ನು ಹಾಕಿದರೂ ಕೂಡ ಏನು ಅಪಾಯ ಸಂಭವಿಸಲಿಲ್ಲ. ಕೊನೆಗೆ ಆತನನ್ನು ಡೊಮಿಷಿಯನ್ ಚಕ್ರವರ್ತಿ ಸುಮಾರು ಕ್ರಿಸ್ತ ಶಕ 78 ಅಥವಾ 80ನ ಕಾಲಘಟ್ಟದಲ್ಲಿ ಪದ್ಮೋಸ ದ್ವೀಪಕ್ಕೆ ಆತನನ್ನು ಸೆರೆ ಕಳಿಸಿದನು ಪ್ರಿಯರೇ. ಕರ್ತನಲ್ಲಿ ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಬಳಿಯಲ್ಲಿದ್ದಂಥ ಈ ಶಿಷ್ಯನ ಒಂದು ಆತ್ಮಿಕ ಪ್ರಯಾಣದಲ್ಲಿ ಅದೆಷ್ಟೋ ಮಜಲಿಗಳು, ಅದೆಷ್ಟೋ ಕಾರ್ಯಗಳು, ಅದೆಷ್ಟೋ ದೂರ ತೀರ ಪ್ರಾಂತಗಳು, ಆದರೆ ಕೊನೆಗೂ ಆತ ತುಂಬಾ ಅತ್ಯಂತ ಬಹಳ ಇಕ್ಕಟ್ಟಾದಂತ ಸಂದರ್ಭ, ಸಭೆಗಳಲ್ಲಿ ಹಿಂಸೆ ಉಂಟಾಗಿತ್ತು, ಆದಿ ಸಭೆಯಲ್ಲಿ ಎಲ್ಲರೂ ಒಟ್ಟಿಗೆ ಒಂದೇ ಕಡೆ ಸೇರ್ಕೊಂಡು ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಗುಣಗುಟ್ಟುತ್ತಾ, ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ದೋಷಾರೋಪಣೆ ಮಾಡಿಕೊಳ್ಳುತ್ತಾ, ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಕೆಳಗುವ ಮೇಲೆ ಬಿದ್ದು ಒತ್ತಾಡ್ತಿರುವಾಗ ದೇವರು ಹಿಂಸೆಯನ್ನು ಬರಮಾಡಿದರು. ಆದಿ ಸಭೆಯಲ್ಲಿ ಯಾವಾಗ ಹಿಂಸೆ ಬಂತು ಆವಾಗ ಎಲ್ಲರೂ ಚದರಿ ಹೋದರು. ಚದರಿ ಹೋದವರೆಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಸಭೆಗಳಾದವು, ಆದರೆ ಹಿಂಸೆಯು ಪ್ರಬಲಿ ಹೋಗಿತ್ತು. ಈ ಒಂದು ಹಿಂಸಾತ್ಮಕ ಸ್ಥಿತಿಯನ್ನು ಕಂಡಂತ ಯೋಹಾನನಿಗೆ ಬಹಳ ಮಾನಸಿಕ ವೇದನೆ ಉಂಟಾಯಿತು. ಅದಕ್ಕೋಸ್ಕರವಾಗಿ ತನ್ನನ್ನು ತಾನು ಪರಿಚಯಿಸಿಕೊಳ್ಳುವಾಗ ಯೋಹಾನನು ಹೇಳುತ್ತಾನೆ. ಯೋಹಾನ ಬರೆದ ಪ್ರಕಟಣೆ ಗ್ರಂಥದಲ್ಲಿ ನಾವು ಆ ಮಾತನ್ನ ನಾವು ಗಮನಿಸ್ತೇವೆ. ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೂ, 9ನೇ ವಚನ, ಮೊದಲನೇ ಅಧ್ಯಾಯ 9ನೇ ವಚನ, ರಾಜ್ಯದಲ್ಲಿಯೂ ತಾಳ್ಮೆಯಲ್ಲಿಯೂ ನಿಮ್ಮೊಂದಿಗೆ ಪಾಲುಗಾರನಾಗಿರುವ ಯೋಹಾನನೆಂಬ ನಾನು ದೇವರ ವಾಕ್ಯಕ್ಕೋಸ್ಕರವೂ ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರವೂ ಪದ್ಮೋಸ್ ದ್ವೀಪದಲ್ಲಿದ್ದೆನು. ಪ್ರಿಯರೇ, ಆಗಾಗಲೇ ಸೌಲನ ಹಿಂಸೆ ಅಪಾರವಾದ ಹಿಂಸೆ ಆಗಿತ್ತು. ಅಪೊಸ್ತಲ ಕೃತ್ಯಗಳಲ್ಲಿ ನಾವು ಆ ಸೌಲನು ಪೌಲನಾಗಿ ಬದಲಾಗುವ ತನಕ ಆ ಯಹೂದಿ ಜನರಿಗೂ ಅಲ್ಲಿ ಆ ಸಭೆ ಆದಿ ಸಭೆಗೆ ಆತ ಕೊಟ್ಟಿರುವಂತಹ ಹಿಂಸೆ ಗಮನಿಸಿದಾಗ ಅಲ್ಲಿನ ವಿಶ್ವಾಸಿಗಳು ಭಯಪಡ್ತಿದ್ದರು. ಸ್ಟೆಫನನ್ನ ರಕ್ತ ಸಾಕ್ಷಿ ಆಗಿಸಿದಾಗ, ಎಲ್ಲರೂ ಕಲ್ಲೆಸೆದು ಕೊಲ್ಲುವಾಗ ಆ ವಸ್ತ್ರಗಳ ಬಳಿಯಲ್ಲಿ ಇವತ್ತು ಸೌಲನು ಕಾವಲಾಗಿದ್ದನು. ಸ್ಟೆಫನನ ಹತ ಸಾಕ್ಷಿ ಆದದ್ದು ನೆನಪಿಗೆ ತಂದುಕೊಂಡಾಗ ಯೋಹಾನನ ಹೃದಯವು ಕದಲಿ ಹೋಗುತ್ತೆ. ಪ್ರಿಯರೇ, ನಾವು ಯೋಚನೆ ಮಾಡ್ತಿರುವುದು, ನಾವು ಧ್ಯಾನಿಸುತ್ತಿರುವುದು ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ನಿಂತಿರುವಂತಹ ಯೋಹಾನನು ಹೇಗೆ ಕ್ರೈಸ್ಟ್ ಸೆಂಟ್ರಿಕ್ ಆಟಿಟ್ಯೂಡ್ ನಲ್ಲಿ ತನ್ನ ಜೀವನವನ್ನು ನಡೆಸ್ತಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಮನೋಭಾವ ಕ್ರೈಸ್ಟ್ ಸೆಂಟ್ರಿಕ್ ಆಟಿಟ್ಯೂಡ್ ಆಗಿರ್ಬೇಕು. ಸಭಾಕಾಲದಲ್ಲಿ ಮತ್ತು ಕರ್ತನಾದ ಯೇಸು ಕ್ರಿಸ್ತನು ಬರುವ ಅತ್ಯಂತ ಸಮೀಪವಾಗಿರುವ ದಿನಗಳಲ್ಲಿ ನಾವು ಜೀವಿಸುವಾಗ ನಾವು ಕರ್ತನಾದ ಯೇಸು ಕ್ರಿಸ್ತನನ್ನು ಕುರಿತು, ಆತನ ಶಿಲುಬೆಯನ್ನು ಕುರಿತು, ಆತನು ಮಾಡಿರುವ ಕಾರ್ಯಗಳನ್ನು ಕುರಿತು ಆಲೋಚನೆ ಮಾಡುತ್ತಾ ನಾವು ಬಲಗೊಳ್ಳುವಂತವರಾಗಿ ಆತನ ನಿರೀಕ್ಷೆಯಲ್ಲಿ ನಾವು ಜೀವಿಸುವರಾಗಬೇಕಾಗಿದೆ. ಭಯಪಡಿಸುವ ಸಂದೇಶಗಳು ಅಥವಾ ಭೀತಿಗೊಳಿಸುವಂತಹ ಹಳೆಯ ಒಡಂಬಡಿಕೆಯ ರೀತಿಯಲ್ಲಿ ಇರುವಂತಹ ಪರಿಸಾಯರ ಬೋಧನೆಯು ಅಥವಾ ತಪ್ಪಾದ ಹೆದರಿಕೆ ಉಂಟಾಗಿಸುವಂತ ಬೋಧನೆಗಳು ಬರುವ ಸಂದರ್ಭದಲ್ಲಿ ನಾವು ಒಂದು ವಿಷಯವನ್ನು ನೆನಪು ಮಾಡಿಕೊಳ್ಳಬೇಕು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಆತನು ರಕ್ತ ಚೆಲ್ಲಿದನು, ಆತನು ಪ್ರಾಣವನ್ನು ಸಮರ್ಪಿಸಿದನು, ಆತನು ಕೈಬಿಡಲಿಲ್ಲ ತನ್ನನ್ನು ಪ್ರೀತಿಸುವವರನ್ನ. ಯೋಹಾನನನ್ನು ಕೈಬಿಡಲಿಲ್ಲ. ಯೋಹಾನು ಅದನ್ನ ಹೇಳುತ್ತಾ ತಾನು ಪದ್ಮೋಸ್ ದ್ವೀಪದಲ್ಲಿ ಏನಕ್ಕೋಸ್ಕರವಾಗಿ ಬಂದನು, ಏನಕ್ಕೋಸ್ಕರವಾಗಿ ಆತನನ್ನು ಕೈದಿ ಆದನು ಎಂಬುದಾಗಿ ನೋಡುವಾಗ 1ನೇ ಅಧ್ಯಾಯ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 9ನೇ ವಚನದಲ್ಲಿ ಯೇಸುವಿನ ನಿಮಿತ್ತ ಹಿಂಸೆ, ಕರ್ತನಾದ ಯೇಸು ಕ್ರಿಸ್ತನ ನಮ್ಮೆದುರು ಹಿಂಸೆ ಆಗೋದಿಲ್ಲವ? ಆಗುತ್ತೆ.
ಸ್ವಂತ ಕುಟುಂಬದವರೇ ಹಿಂಸೆ ಪಡಿಸ್ತಾರೆ, ಬಹಿಷ್ಕಾರ ಮಾಡ್ತಾರೆ. ಸ್ವಂತ ಸಹೋದರರಿಂದ ನಮಗೆ ಹಿಂಸೆ ಆಗುತ್ತೆ. ಯಾಕೆ? ಕ್ರಿಸ್ತನ ನಿಮಿತ್ತ. ನಾವು ಲೋಕದೊಳಗೆ ಇದ್ದಿದ್ದೆ ಆದರೆ ಆ ರೀತಿಯ ಹಿಂಸೆ ಆಗುವುದೇ ಇಲ್ಲ. ಆದರೆ ಒಂದೇ ಸಾರಿ ನರಕಲೋಕಕ್ಕೆ ಹೋಗ್ತೀವಿ, ಪಾತಾಳದ ಯಾತನ ಸ್ಥಳಕ್ಕೆ ಹೋಗ್ತೀವಿ, ಕರ್ತನಾದ ಯೇಸು ಕ್ರಿಸ್ತನಿಲ್ಲದ ಹೋದರೆ. ಅದಕ್ಕಾಗಿಯೇ ಪೌಲನು ಒಂದು ಮಾತು ಹೇಳ್ತಾನೆ, ಏನೆಂಬುದಾಗಿ ಹೇಳುವಾಗ, ಕ್ರಿಸ್ತನ ನಿಮಿತ್ತ ಆತ ಎಲ್ಲವನ್ನು ಕಸವೆಂದೆನಿಸಿದನು. ಆತನಿಗೆ ಬದುಕುವುದಾದ್ರೆ ಕ್ರಿಸ್ತನೇ ಎಂಬುದಾಗಿ ಆತನು ಹೇಳಿದನು. ಕರ್ತನಲ್ಲಿ ಪ್ರಿಯರೇ, ಆದಿ ಅಪೊಸ್ತಲರು ಆ ದೃಷ್ಟಿಕೋನದಲ್ಲಿ ತಮ್ಮ ವಿಶ್ವಾಸ ಜೀವನವನ್ನ ಸಾಗಿಸಿದಂಥವರು ಪ್ರಿಯರೇ. ಅದು ನಮ್ಮ ವೈಯಕ್ತಿಕ ಜೀವನಕ್ಕೆ ಅದು ನಾಂದಿ ಆಗಬೇಕು, ಅದು ನಮಗೆ ಸ್ಫೂರ್ತಿ ಆಗಬೇಕು. ವ್ಯಕ್ತಿಗತ ಜೀವನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನ ನಾವು ಅನುಸರಿಸಿಕೊಂಡು ಮುಂದಕ್ಕೆ ಸಾಗುವಂತವರಾಗಿರಬೇಕು. ಹಾಗಾಗಿ ಯೋಹಾನನ ಹೇಳುತ್ತಾ ಆತನು ಎಷ್ಟು ವಿಷಯಗಳಲ್ಲಿ, ಹಿಂಸೆಯಲ್ಲಿ, ರಾಜ್ಯದಲ್ಲಿ, ಕರ್ತನಾದ ಯೇಸು ಕ್ರಿಸ್ತನ ಆ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರುವುದರಲ್ಲಿ ಯೋಹಾನನು ಎಫೆಸು ಸಭೆ ಸ್ಥಾಪಿಸಲ್ಪಡುವಾಗ್ಲೂ ಕೂಡ ಅಪೊಸ್ತಲ ಕೃತ್ಯಗಳಲ್ಲಿ ನಾವು ಕಾಣ್ತೇವೆ ಆತನು ಎಷ್ಟೋ ಪ್ರಯಾಸ ಪಟ್ಟವನಾಗಿದ್ದನು ಯೋಹಾನನು. ಮತ್ತು ತಾಳ್ಮೆಯಲ್ಲಿಯೂ ಬಹಳ ತಾಳ್ಮೆ ಇರಬೇಕು ವಿಶ್ವಾಸ ಜೀವನ ಎಂಬುದಾಗಿ ಹೇಳುವಾಗ. ಎಲ್ಲೋ ಏನೋ ತಾಳ್ಮೆ ಹೊರಟು ಹೋಗುವ ಸಂದರ್ಭ ಬರುತ್ತೆ, ಸಹಜ ಮಾನವ ಸ್ವಭಾವ. ಆದರೆ ಯಾರೋ ಒಬ್ರು ಹೇಳ್ತಿದ್ರು, ತಾಳ್ಮೆ ಪೇಷನ್ಸ್ ಈಸ್ ಎ ನೆಗೆಟಿವ್ ಕ್ವಾಲಿಟಿ ಅಂತ. ಇಲ್ಲ, ಸತ್ಯವೇದ ಹೇಳುತ್ತೆ ಪೇಷನ್ಸ್ ಈಸ್ ಎ ಪಾಸಿಟಿವ್ ಕ್ವಾಲಿಟಿ. ತಾಳ್ಮೆಯಲ್ಲಿಯೂ ನಿಮ್ಮೊಂದಿಗೆ ಪಾಲುಗಾರನೂ ಆಗಿರುವ ತನ್ನನ್ನು ತಾನು ಆ ಇತರ ಶಿಷ್ಯರ ಜೊತೆಯಲ್ಲಿ ಅಪೊಸ್ತಲರ ಜೊತೆಗೆ ಹೋಲಿಕೆ ಮಾಡಿಕೊಂಡು ನಿಮ್ಮೊಂದಿಗೆ ಪಾಲುಗಾರನು ಆಗಿರುವ ಯೋಹಾನನೆಂಬ ನಾನು ದೇವರ ವಾಕ್ಯಕ್ಕೋಸ್ಕರವೂ ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರವೂ, ಕರ್ತನಾದ ಯೇಸು ಕ್ರಿಸ್ತನ ವಿಷಯದಲ್ಲಿ ಸಾಕ್ಷಿ ಹೇಳಿದಕ್ಕೆ, ಆತನ ವಿಷಯದಲ್ಲಿ ಮಾತನಾಡಿದಕ್ಕೆ ಪದ್ಮೋಸ್ ದ್ವೀಪದಲ್ಲಿ ಆತನನ್ನು ಹಾಕಿದರು ಪ್ರಿಯರೇ. ಆ ಪದ್ಮೋಸ್ ದ್ವೀಪ ಅದು ಒಂದು ಭಯಾನಕವಾಗಿರುವಂತ ಸ್ಥಳ. ಅದು ಅಲ್ಲಿ ಹಾಕಿದಾಗ ತನಗಾದಂತ ಅನುಭವವನ್ನ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಪ್ರೀತಿಯ ಶಿಷ್ಯನನ್ನು ಅಲ್ಲಿ ಕೈ ಬಿಡಲಿಲ್ಲ. ತನ್ನ ಒಂದು ದರ್ಶನವನ್ನ, ತನ್ನ ಸತ್ಯ ದರ್ಶನವನ್ನ, ತನ್ನ ದೈವತ್ವದ ಮಹತ್ತಾದ ದರ್ಶನವನ್ನ ಭಕ್ತನಾದ ಯೋಹಾನನಿಗೆ ಆತನು ಅನುಗ್ರಹಿಸಿದನು ಆ ಪದ್ಮೋಸ ದ್ವೀಪದಲ್ಲಿ. ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯ ಬಹಳ ಅದ್ಭುತವಾದದ್ದು, ಅಮೋಘವಾದದ್ದು. ಆತನ ಮಹತ್ವಕ್ಕೆ ತಕ್ಕ ಹಾಗೆಯೇ ಒಂದು ಏನು ಫಾರ್ಮಲ್ ಲ್ಯಾಂಗ್ವೇಜ್, ಸರಿಯಾದಂತ ಸೂಕ್ತವಾದ ಪರಿಭಾಷೆಯಲ್ಲಿಯೇ ಮಾತನಾಡುತ್ತಾ ಆತನನ್ನು ಮಹಿಮೆಪಡಿಸಬೇಕು. ಆಡು ಭಾಷೆಯಲ್ಲಿ ಅಲ್ಲ, ಅದಕ್ಕಾಗಿ ಹೇಳಲ್ಪಟ್ಟಂತ ಗ್ರಾಂಥಿಕ ಭಾಷೆಯಲ್ಲಿ ನಾವು ಕರ್ತನಾದ ಯೇಸು ಕ್ರಿಸ್ತನನ್ನು ಕುರಿತು, ಆತನನ್ನು ಕುರಿತು ಮಾತನಾಡಬೇಕು. ಕರ್ತನಲ್ಲಿ ಪ್ರಿಯರೇ, 10ನೇ ವಚನದಲ್ಲಿ ನಾವು ನೋಡುವಾಗ ಯೋಹಾನ ಬರೆದ ಪ್ರಕಟಣೆ ಗ್ರಂಥ, ಪ್ರಕಟಣೆ 1:10, 1:10 ನಾನು ಕರ್ತನ ದಿನದಲ್ಲಿ ದೇವರಾತ್ಮ ವಶನಾಗಿ ನನ್ನ ಹಿಂದುಗಡೆ ತುತೂರಿಯ ಶಬ್ದದಂತಿರುವ ಮಹಾಶಬ್ದವನ್ನು ಕೇಳಿದನು. ಅರ್ಥ ಮಾಡಿಕೊಳ್ಳಬೇಕು, ಇಲ್ಲಿ ಕರ್ತನ ದಿನ ಎಂಬುದಾಗಿ ಹೇಳುವಾಗ ಅದು ಹಳೆ ಒಡಂಬಡಿಕೆಯಲ್ಲಿ ಹೇಳಲ್ಪಟ್ಟಿರುವಂತಹ ಸಬ್ಬಾತ್ ದಿನವಲ್ಲ. ಕರ್ತನ ದಿನ ಎಂಬುದಾಗಿ ಹೇಳುವಾಗ ಕರ್ತನಾದ ಯೇಸು ಕ್ರಿಸ್ತನು ಸಿಲುಬೆಯಲ್ಲಿ ಮರಣ ಹೊಂದಿದ ದಿನವಲ್ಲ. ಇಲ್ಲಿ ನಾವು ನೋಡ್ತೇವೆ ಕರ್ತನ ದಿನ ಎಂಬುದಾಗಿ ಹೇಳುವಾಗ ನಾವು ಗಮನಿಸಿ ನೋಡ್ತೇವೆ ಆ ಕರ್ತನ ದಿನ ಏನೆಂಬುದು. ನಾವು ಗಮನಿಸುವಾಗ ಅಪೊಸ್ತಲ ಕೃತ್ಯಗಳು 20:7 ನಾವು ನೋಡ್ತೇವೆ. ಅಪೊಸ್ತಲ ಕೃತ್ಯಗಳು 20:7 ನಾವು ನೋಡುವಾಗ ಅಪೊಸ್ತಲರೆಲ್ಲರೂ ರೊಟ್ಟಿ ಮುರಿಯುವಂತಹ ಸಂಸ್ಕಾರಕ್ಕಾಗಿ ಕೂಡಿ ಬಂದಿರುವಂತಹ ಒಂದು ಸಂದರ್ಭ. ವಾರದ ಮೊದಲನೇ ದಿನದಲ್ಲಿ ಕರ್ತನ ದಿನವೆಂದು ಹೇಳಿದರೆ ಅದು ಸಬ್ಬತ್ತು ಅಲ್ಲ, ಅದು ವಾರದ ಮೊದಲನೆಯ ದಿನ. ಅಂದರೆ ರೊಟ್ಟಿ ಮುರಿಯುವುದಕ್ಕಾಗಿ
ಅಪೊಸ್ತಲರು ಕೂಡಿ ಬರುವಂತಹ ದಿನ ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದನು. ಆತನು ಜೀವಂತಿಕಿರುವಂತಹ ದೇವರು. ಆ ದಿನದಲ್ಲಿ, ಕರ್ತನ ದಿನದಲ್ಲಿ ದೇವರಾತ್ಮವಶನಾಗಿ ಆತನಿದ್ದನು. ಪ್ರಿಯರೇ, ದೇವರಾತ್ಮನ ವಶ ಎಷ್ಟು ಪ್ರಮುಖ ನಮ್ಮ ಜೀವಿತದಲ್ಲಿ ಗಮನಿಸಿ ನೋಡ್ತೇವೆ. ಯೆಹೆಜ್ಕೇಲ್ ಗ್ರಂಥ 11:24 ವಚನದಲ್ಲಿ ನಾವೊಂದು ಮಾತನ್ನು ಕಾಣ್ತೇವೆ. ಯಾರಾದರೂ ತೆಗೆದಿದ್ರೆ ದಯಮಾಡಿ ಓದಿ ಸಹಾಯ ಮಾಡಬಹುದು. ಯೆಹೆಜ್ಕೇಲ್ ಗ್ರಂಥ 11:24 ವಚನ. ಆಮೇಲೆ ದೇವರಾತ್ಮವು ಪರವಶನಾದ ನನ್ನನ್ನು ಎತ್ತಿ ದಿವ್ಯ ದರ್ಶನದ ಮುಖಾಂತರ ಕಸ್ತಿಯ ದೇಶದಲ್ಲಿ ಸೆರೆಯಾದವರ ಬಳಿಗೆ ಒಯ್ದುಕೊಂಡು ಬಂತು. ನನಗಾದ ದಿವ್ಯ ದರ್ಶನವು ನನಗಾದ ದಿವ್ಯ ದರ್ಶನವು ಆಗ ಮಾಯವಾಯಿತು. ಯೆಹೋವನು ತೋರಿಸಿದ ಎಲ್ಲವುಗಳನ್ನು ಕೂಡಲೇ ಸೆರೆಯವರಿಗೆ ತಿಳಿಸಿದೆನು. ದೇವರಾತ್ಮನ ವಶದಲ್ಲಿರುವಾಗ ದೇವರ ಮಾತುಗಳು ನಾವು ತಿಳಿಸಬೇಕಾಗ್ತದೆ. ಅದಕ್ಕಾಗಿ ನಾವು ದೇವರಾತ್ಮನ ವಶದಲ್ಲಿರಬೇಕು. ಯೆಹೆಜ್ಕೇಲನು ಆತನು ದೇವರಾತ್ಮದ ಪರವಶನಾಗಿದ್ದಾಗ, ದೇವರಾತ್ಮನ ವಶದಲ್ಲಿದ್ದಾಗ ಆತನಿಗೆ ಆತನು ಎತ್ತಿ ದಿವದರ್ಶನದ ಮುಖಾಂತರ ಆತನನ್ನು ಕಸ್ತೀಯ ದೇಶದಲ್ಲಿ ಸೆರೆಯಾದವರ ಬಳಿಗೆ ಒಯ್ದುಕೊಂಡು ಬಂತು. ಕರ್ತನಲ್ಲಿ ಪ್ರಿಯರೇ, ಈ ದಿನ ಎಷ್ಟೋ ಜನ ಸೆರೆಯಲ್ಲಿರೋರಿದ್ದಾರೆ, ಪಾಪದ ಸೆರೆಯಲ್ಲಿರೋರಿದ್ದಾರೆ, ಕುರುಬನಿಲ್ಲದ ಕುರಿಗಳಾಗಿದ್ದಾರೆ, ಕರ್ತನಾದ ಯೇಸು ಕ್ರಿಸ್ತನನ್ನ ತಿಳಿದಿರೋರಿದ್ದಾರೆ. ನೀವು ದೇವರಾತ್ಮನ ವಶದಲ್ಲಿರುವುದಾದರೆ ಅವರ ಬಳಿಗೆ ನೀವು ಹೋಗ್ತೀರಿ. ಯಾಕಂದ್ರೆ ನೀವು ದೇವರಾತ್ಮನ ವಶದಲ್ಲಿರುವುದಾದರೆ ದೇವರ ಮಾತು ನಮಗೆ ನೀಡಲ್ಪಡ್ತದೆ. ದೇವರಾತ್ಮ ವಶದಲ್ಲಿದ್ದು ನಮಗೆ ದೇವರ ಮಾತು ನೀಡಲ್ಪಟ್ಟಿದ್ದೇ ಆದರೆ ನಾವು ಆ ಮಾತನ್ನು ಅನುಸರಿಸಿ ಅದನ್ನು ಪ್ರಕಟಿಸಿ ಅದನ್ನು ತೆಗೆದುಕೊಂಡು ಹೋಗಬೇಕಾಗಿದೆ. ಕರ್ತನಲ್ಲಿ ಪ್ರಿಯರೇ, ಆ ದೇವರಾತ್ಮನ ಆ ಸ್ವರ ಕೇಳಿಸಿಕೊಂಡಾಗ ಯೋಹಾನನು ಬರೆದಿರುವಂತ ಈ ಒಂದು ಪ್ರಕಟಣೆ ಗ್ರಂಥ 11:11 ವಚನವನ್ನ ನಾವು ನೋಡುವಾಗ ಆತ ತಕ್ಷಣ ವಿಧೇಯನಾಗ್ತಾನೆ. ದೇವರ ಸ್ವರವನ್ನು ಕೇಳಿದ ಭಕ್ತನಾದ ಯೋಹಾನ ಆತ ಅಲಕ್ಷ್ಯ ಮಾಡಲಿಲ್ಲ, ಆತ ನಿರ್ಲಕ್ಷ್ಯ ಮಾಡಲಿಲ್ಲ, ಅಥವಾ ಇದು ಏನೋ ಸ್ವರ ಎಂಬುದಾಗಿನೂ ಸುಮ್ಮನೆ ಇರಲಿಲ್ಲ. ಅದು ತುತ್ತೂರಿಯ ಶಬ್ದದಂತಿತ್ತು ಎಂಬುದಾಗಿ ಹೋಲಿಕೆ ಮಾಡಲ್ಪಟ್ಟಿರುವಂತ ಶಬ್ದ ಆದಾಗ ದೇವರ ಕ್ರಿಯೆಗೆ ಮಾನವನು ಪ್ರತಿಕ್ರಿಯಿಸಬೇಕು, ಮಾನವನು ಸಿದ್ಧತೆ ತೋರಿಸಬೇಕು, ಮಾನವನು ಅದಕ್ಕೆ ರೆಸ್ಪಾಂಡ್ ಮಾಡಬೇಕು. ಆ ರೆಸ್ಪಾಂಡ್ ಮಾಡಲಿಲ್ಲ ಅಂದಾಗ ಅದು ಏನು ಪ್ರಯೋಜನವೂ ಆಗುವುದಿಲ್ಲ. ಸಮೂಹಲನ್ನು ಕಲಿತಿರುವ ಪಾಠ ಎಲಿಯಿಂದ ಅದೊಂದೇ, ಈಗೋ ಸಿದ್ಧನಿದ್ದೇನೆ ದೇವರೇ ನೀನು ಮಾತನಾಡು, ಸ್ವರವು ಬಂತು ಆತನಿಗೆ. ಆಗ ದೇವರಾತ್ಮನನ್ನ ಹಿಂದುಗಡೆ ತುತ್ತೂರಿಯ ಶಬ್ದವಂತಿರುವ ಮಹಾಶಬ್ದವನ್ನು ಕೇಳಿದನು. ಅದು ನೀನು ನೋಡುವುದನ್ನು ಪುಸ್ತಕದಲ್ಲಿ ಬರೆದು ಎಫೆಸ, ಸ್ಮುರ್ನ, ಪೆರ್ಗಮ, ತುವತೈರ, ಸಾರ್ದಿಸ್, ಫಿಲದೆಲ್ಫಿಯಾ, ಲವೋದಿಕೀಯ ಎಂಬಿ 7 ಪಟ್ಟಣಗಳ ಸಭೆಗಳಿಗೆ ಕಳುಹಿಸಬೇಕೆಂದು ನುಡಿಯಿತು. ನನ್ನ ಸಂಗಡ ಮಾತಾಡುತ್ತಿದ್ದ ಶಬ್ದವು ಯಾರದೆಂದು ನೋಡುವುದಕ್ಕೆ ಹಿಂದಕ್ಕೆ ತಿರುಗಿದನು. ಕರ್ತನಲ್ಲಿ ಪ್ರಿಯರೇ, ದೇರ್ ಈಸ್ ಎ ಗ್ರೇಟ್ ರೆಸ್ಪಾನ್ಸ್ ಫ್ರಮ್ ದ ಡಿಸೈಪಲ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸು ಕ್ರಿಸ್ತನ ಶಿಷ್ಯನಿಂದ ಒಂದು ಪ್ರತಿಕ್ರಿಯೆ ಅಲ್ಲಿ ಸಿಕ್ಕಿತ್ತು. ಏನಾ ಪ್ರತಿಕ್ರಿಯೆ ಎಂಬುದಾಗಿ ಹೇಳುವಾಗ ಆತ ಹಿಂದಕ್ಕೆ ತಿರುಗಿ ನೋಡಿದನು. ಮೋಶೆ ಆದರೂ ಆ ಪೊದೆಯಲ್ಲಿ ಉರಿಯುತ್ತಿರುವಂತಹ ಪೊದೆಯಲ್ಲಿ ಆತ ನಿಂತುಕೊಂಡಾಗ ಇದು ಏನೋ ಬಿಡು ಎಂಬುದಾಗಿ ಅಲಕ್ಷ್ಯ ಮಾಡಲಿಲ್ಲ, ಅಥವಾ ಅಲಸ್ಯವೂ ಮಾಡಲಿಲ್ಲ. ವಿಮೋಚನೆ ಕಾಂಡ 3:3 ವಚನದಲ್ಲಿ ಆ ಮೋಶೆಯ ಪ್ರತಿಕ್ರಿಯೆಯನ್ನು ನಾವು ಕಾಣ್ತೇವೆ. ವಿ ನೀಡ್ ಟು ಇಮಿಡಿಯೇಟ್ಲಿ ರೆಸ್ಪಾಂಡ್ ಟು ಗಾಡ್ಸ್ ಆಕ್ಷನ್ಸ್ ಇನ್ ಅವರ್ ಲೈಫ್. ಕರ್ತನು ತಾನೇ ನಮಗೆ ನೀಡುವಂತಹ ಕೆಲವು ಸೂಚನೆಗಳನ್ನ, ಕೆಲವು ಸಂಗತಿಗಳಿಗೆ ನಾವು ತಕ್ಷಣ ಪ್ರತಿಕ್ರಿಯಿಸುವಾಗ ದೇವರಾತ್ಮನು
ಪ್ರತ್ಯುತ್ತರ ನೀಡುವಂತನಾಗಿರ್ತಾನೆ ಪ್ರಿಯರೇ. ಅದು ನಾವು ಗಮನಿಸಿ ನೋಡುವಾಗ ಆತನು ಹಿಂತಿರುಗಿ ನೋಡಿದ. ಯೋಹಾನನು ಮುಂದೆ ಇರುವ ವಿಷಯಗಳೇನೇನು, ಸ್ತೆಫನನ ರಕ್ತ ಸಾಕ್ಷಿ, ಸೌಲನು ಸಭೆಯನ್ನು ಹಿಂಸಿಸುತ್ತಿರುವುದು, ಸಭೆಯು ಚೆಲ್ಲಾ ಚೆದರಾಗಿರುವುದು, ಸಂಕಟಕರವಾಗಿರುವಂತಹ ಭಯಾನಕ ಸ್ಥಿತಿಗತಿಗಳು ಆತನ ಮುಂದೆ ಇದ್ದಾಗ, ಆದರೆ ಅದರ ಹಿಂದೆ ಕರ್ತನಾದ ಯೇಸು ಕ್ರಿಸ್ತನ ಹಸ್ತ ಆತನಿಗೆ, ನೀನು ಸ್ವಲ್ಪ ಹಿಂತಿರುಗಿ ನೋಡು, ನಾನಿದ್ದೇನೆ, ಭಯ ಪಡಬೇಡ, ನಾನು ನಿನ್ನ ಜೊತೆಯಲ್ಲಿದ್ದೇನೆ. ಇದು ದೇವರಾತ್ಮನು ನುಡಿಯುವಂತ ಆ ಒಂದು ಮಾತು ಪ್ರಿಯರೇ. ಅದಕ್ಕಾಗಿ ನಾವು ಅನೇಕ ಸಂದರ್ಭಗಳಲ್ಲಿ ದುಡುಕಿ ಹೇಗೀಗಾಯ್ತು ಎಂಬುದಾಗಿ ಗಾಬರಿ ಪಡ್ತೇವೆ, ಭಯ ಪಡ್ತೇವೆ, ಧೈರ್ಯವನ್ನು ಕಳೆದುಕೊಳ್ತೇವೆ. ಆದರೆ ದೇವರು ಯಾವಾಗಲೂ ಕೂಡ ಒಬ್ಬ ಮನುಷ್ಯನನ್ನ ಪ್ರೋತ್ಸಾಹಿಸುವವನು, ಬಲಪಡಿಸುವವನು, ಸಿದ್ಧಪಡಿಸುವವನು, ಎಚ್ಚರಿಕೆ ನೀಡುವವನು, ಹಾಗೆಯೇ ಗದರಿಸುವವನು, ಹಾಗೆಯೇ ಉತ್ತೇಜನ ನೀಡುವಂಥವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಕನ್ನಡ ಭಾಷೆಯಲ್ಲಿ ಒಬ್ರು ಕವಿ ಒಂದು ಮಾತು ಹೇಳ್ತಿದ್ರು, ಪ್ರಾಯಶಃ ವಿದ್ಯಾರ್ಥಿಗಳೇ ನಾವು ಕೂಡ ಅದೊಂದು ನೀತಿ ವಚನವಾಗಿ ಹೇಳ್ತಿದ್ದೆವು. ಒಂದು ಕಾಲ ಇತ್ತು, ಆ ಕಾಲದಲ್ಲಿ ಹಿಂದೆ ಗುರು ಇದ್ದ, ಮುಂದೆ ಗುರಿ ಇತ್ತು, ಸಾಗುತ್ತಿತ್ತು ರಣಧೀರರ ಹಿಂಡು. ಆದ್ರೆ ಇವತ್ತು ಹಿಂದೆ ಗುರು ಇಲ್ಲ, ಮುಂದೆ ಗುರಿ ಇಲ್ಲ, ಸಾಗುತ್ತಿದೆ ರಣಹೇಡಿಗಳ ಹಿಂಡು. ಅಂದ್ರೆ ದಿಕ್ಕು ತಪ್ಪಿರುವಂತಹ ಯುವತೆಯನ್ನ ಎಚ್ಚರಿಸುವ ಸಂದರ್ಭದಲ್ಲಿ ಹೀಗೆ ಹೇಳ್ತಿರ್ತೇವೆ, ಗುರುವಿನ ಹಸ್ತ ಯಾವಾಗಲೂ ಹಿಂದೆ ಇರುವಂತಹದ್ದು. ಕರ್ತನಾದ ಯೇಸು ಕ್ರಿಸ್ತನು ತನ್ನ ಪ್ರೀತಿಯ ಶಿಷ್ಯನಾದ ಯೋಹಾನನು ತನ್ನ ಮುಂದಿರುವ ಸಂಗತಿಗಳನ್ನೇ ದೃಷ್ಟಿಸುತ್ತಾ ತನ್ನ ಹಿಂದಿರುವಂತಹ ದೇವರ ಅಪಾರವಾದ ಮಹಾಶಕ್ತಿಯ ಅದ್ಭುತ ಹಸ್ತ, ಅದರ ಒಂದು ಅರಿವು ಆತನಿಗೆ ಮೂಡಿಸುವ ಅವಶ್ಯಕತೆ ಬಂದಾಗ ಮಧ್ಯಕ್ಕೆ ಪ್ರವೇಶ ಆದವನೇ ಕರ್ತನಾದಂತ ಯೇಸು ಕ್ರಿಸ್ತನ ಮಹಾದರ್ಶನ. ಕರ್ತನಲ್ಲಿ ಪ್ರಿಯರೇ, ನಾವೀಗ ಗಮನಿಸುವಾಗ ಹಿಂದಕ್ಕೆ ತಿರುಗಿರುವುದು ಆತನ ದರ್ಶಿಸುವುದಕ್ಕೆ ಏನೋ ಶಬ್ದ, ನನಗೀ ಒಂದು ಸೆರೆಮನೆ, ಇದು ಇಷ್ಟೇ ನನ್ನ ಬದುಕು ಹೀಗೆ ಅಂತ ಅಂತಕೊಳ್ಳಿಲ್ಲ. ಹಾಗೆ ಹಿಂದಕ್ಕೆ ತಿರುಗಿದಾಗ ಆತನು ದೃಷ್ಟಿಸ್ತಾ ಹೋದನು. ಬನ್ನಿ ನಾವು ಬೇಗ ಮುಂದಕ್ಕೆ ಹೋಗೋಣ, ನನ್ನ ಸಮಯವು ಸೀಮಿತವಾಗಿದೆ. ಅದರ ದೃಷ್ಟಿಯಿಂದ ಯೋಹಾನನು ಒಂದು ಮಾತನ್ನ ಅಲ್ಲಿ ಹೇಳುವುದನ್ನ ನಾವು ಕಾಣ್ತೇವೆ. ಹೇಗೆಂದ್ರೆ 17-18 ವಚನದಲ್ಲಿ, ನಾನು ಆತನನ್ನು ಕಂಡಾಗ, ಕರ್ತನಾದ ಯೇಸು ಕ್ರಿಸ್ತನನ್ನು ಕಂಡಾಗ, ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದನು. ಆತನು ತನ್ನ ಬಲಗೈಯನ್ನು ನನ್ನ ಮೇಲೆ ಇಟ್ಟು, ಹೆದರಬೇಡ, ನಾನು ಮೊದಲನೆಯವನು, ಕಡೆಯವನು, ಸದಾ ಜೀವಿಸುವವನ್ನೂ ಆಗಿದ್ದೇನೆ, ಸತ್ತವನಾದನು ಮತ್ತು ಇಗೋ ಯುಗ ಯುಗಾಂತರಗಳಲ್ಲಿಯೂ ಬದುಕುವನಾಗಿದ್ದೇನೆ. ಈ 18 ವಚನದ ಈ ಮಾತುಗಳ ಅರ್ಥ ಏನು? ಯಾಕೆ ಯೇಸು ಸ್ವಾಮಿ ಈ ಮಾತುಗಳನ್ನ ಯೋಹಾನನಿಗೆ ಹೇಳ್ತಿದ್ದಾನೆ? ಪ್ರಿಯರೇ, ಹೆಚ್ಚು ಕಮ್ಮಿ ಒಂದಷ್ಟು ವರ್ಷಗಳು, ಒಂದು 50-60 ವರ್ಷಗಳು ದಾಟಿ ಹೋದವು. ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಮರಣ, ಪುನರುತ್ಥಾನ ಮತ್ತು ಆತನ ಆರೋಹಣ ನಡೆದು ಹೋಯಿತು. ಅಪೊಸ್ತಲ ಕೃತ್ಯಗಳಲ್ಲಿ ಶಿಷ್ಯರು ಸುವಾರ್ತೆಯನ್ನು ಆಯಾ ಪ್ರಾಂತಗಳಿಗೆ ಸಾರುತ್ತಾ ಹೋದರು. ದೇವರ ಮಹಾ ಆಜ್ಞೆಯನ್ನು ಅವರು ಪಾಲಿಸುತ್ತಾ ಮುಂದಕ್ಕೆ ಸಾಗಿಸುವಂತವರಾಗಿದ್ದರು. ಆ ಸಂದರ್ಭದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಆತನ ಒಂದು ವೈಯಕ್ತಿಕ ಶಕ್ತಿಯ ಒಂದು ಪ್ರದರ್ಶನೆಯ, ಅಂದ್ರೆ ಆ ಶಕ್ತಿಯ ಒಂದು ಆ ಪ್ರಭಾವ ಪದೇ ಪದೇ ದೃಷ್ಟಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಯೋಹಾನನಿಗೆ ಈ ಒಂದು ದರ್ಶನ ಉಂಟಾದಾಗ, ಕರ್ತನಾದ ಯೇಸು ಕ್ರಿಸ್ತನ ಆ ಒಂದು ದಿವ್ಯ ದರ್ಶನ ಪದ್ಮೋಸ್ ದ್ವೀಪದಲ್ಲಿ ಉಂಟಾದಾಗ ಆತನಿಗೆ ಶಾಕ್ ಆಯ್ತು. ಆತನ ಹಾಗೆ ಬಿದ್ದನು, ಆತನು ಸತ್ತವನಾಗಿ ಬಿದ್ದ ಆ ಶಿಷ್ಯನ ಜೊತೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಮಾತನಾಡುತ್ತಾ ಹೇಳುವಂತ ಒಂದು ಮಾತೇನಂದ್ರೆ, ಇಗೋ ಯೋಹಾನನು ನನ್ನನ್ನು ಸತ್ತವನಾಗಿದ್ದೇನೆ ಎಂಬುದಾಗಿ ತಿಳ್ಕೊಂಡಿದ್ದೀಯೇನು? ಅದೇ ಮಾತುಗಳು ಅರ್ಥ 18 ವಚನದಲ್ಲಿ, ಸತ್ತವನಾಗಿದ್ದೇನು ಮತ್ತು ಇಗೋ ಯುಗ ಯುಗಾಂತರಗಳಲ್ಲಿಯೂ ಬದುಕುನಾಗಿದ್ದೇನೆ. ಯೋಹಾನ ನೀನು ಭಯ ಪಡ್ತಾ ಇದ್ದಿ, ಯೋಹಾನ ನೀನು ದಿಕ್ಕೆಟ್ಟಿದವನಾಗಿದ್ದಿ, ಯೋಹಾನ
ನೀನು ದಿಗ್ಭ್ರಮೆಗೆ ಒಳಗಾಗಿದ್ದಿ, ಆದ್ರೆ ಭಯಪಡಬೇಡ, ಭಯಪಡಬೇಡ, ಭಯಪಡಬೇಡ ಎನ್ನುವ ಪದ ಸತ್ಯವೇದದಲ್ಲಿ 366 ಸಾರಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಅಂದ್ರೆ ವರ್ಷದಲ್ಲಿ ಇಡೀ ಒಂದೊಂದು ದಿನನೂ ಕೂಡ ದೇವರು ನಮ್ಮನ್ನು ಭಯಪಡಿಸುವಂತ ಸಂಗತಿಗಳು ಯಾರೇ ಮೂಲಕವಾಗಿ ಯಾವುದರ ಮೂಲಕವಾಗಿ ಬಂದಾಗಿಯೂ ಕೂಡ ದೇವರು ಭಯಪಡಬೇಡ. ಆಗ ಯೋಹಾನನ ಯಾಕೆ ಹೀಗೆ ಈ ಅಸಾಂದರ್ಭಿಕ ಮಾತು ಅನ್ನಂಗ ಅನ್ಸುತ್ತೆ ನಾವು ಸಾಧಾರಣವಾಗಿ ಓದುತ್ತಾ ಹೋಗುವಾಗ, ಆದ್ರೆ ಪರಿಶುದ್ಧಾತ್ಮನ ಶಕ್ತಿಯಿಂದ ಈ ಪದಗಳನ್ನ ನಾವು ಗಮನಿಸುವಾಗ ಕರ್ತನಾದ ಯೇಸು ಕ್ರಿಸ್ತನು ಈ ಮಾತುಗಳನ್ನ ಹೇಳುವುದಕ್ಕೆ ಕಾರಣ ಏನಂದ್ರೆ ಈ 14, 15, 13, 14, 15, 16 ವಚನಗಳಲ್ಲಿ ಕೂಡ ನಮ್ಮ ಯೋಹಾನನು ಕರ್ತನಾದ ಯೇಸು ಕ್ರಿಸ್ತನನ್ನ ದೃಷ್ಟಿಸುವ ರೀತಿಯನ್ನು ನೋಡಿ 18ನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಈ ರೀತಿ ಪ್ರತ್ಯುತ್ತರಿಸ್ತಿದ್ದಾನೆ. ಗುರು ಶಿಷ್ಯರ ಸಂಭಾಷಣೆಯು ಎಷ್ಟು ಅರ್ಥಗರ್ಭಿತವಾಗಿದೆ, ಎಷ್ಟು ಮಹತ್ತರವಾಗಿದೆ. ಆತ ಯೋಹಾನ ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನ ತಲೆಯನ್ನು ನೋಡ್ತಾನೆ, ಮುಳ್ಳಿನ ಕಿರೀಟವಿಲ್ಲ, ರಕ್ತವಿಲ್ಲ, ಅದರ ಬದಲಾಗಿ ಹಿಮದಂತೆ ಬೆಳ್ಳಗಿದೆ. ಆತನ ತಲೆ ಕೂದಲು ಬಿಳಿ ಉಣ್ಣೆಯಂತೆಯೂ ಹಿಮದಂತೆಯೂ ಬೆಳಗಿತ್ತು. ಆತನ ಕಣ್ಣುಗಳು ಬೆಂಕಿಯ ಉರಿಯಂತೆಯೂ, ಆತನ ಪಾದಗಳು ಕುಲುಮೆಯಲ್ಲಿ ಕಾಯಿಸಿದ ತಾಮ್ರದಂತೆಯೂ. ಆಹಾ, ಇಷ್ಟೆಲ್ಲ ಬದಲಾವಣೆ ನೋಡಿ. ಶಿಲುಬೆಯಲ್ಲಿ ಆವತ್ತು ಅಲ್ಲಿ ನಿಂತ್ಕೊಂಡು ಯೋಹಾನ ಸುವಾರ್ತೆಯಲ್ಲಿ 19ನೇ ಅಧ್ಯಾಯದಲ್ಲಿ 26ನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನು ಶಿಷ್ಯನಾದ ಯೋಹಾನನು ನೋಡುವಾಗೆಲ್ಲ ಕರ್ತನಾದ ಯೇಸು ಕ್ರಿಸ್ತನ ಕಣ್ಣನ್ನು ನೋಡುತ್ತಿದ್ದನು. ಆತನ ಕಣ್ಣಲ್ಲಿ ದುಃಖ ಬರುವಾಗೆಲ್ಲ ಈತನು ದುಃಖಿತನಾಗುತ್ತಿದ್ದನು. ಯೋಹಾನನು ಶಿಲುಬೆಯ ಬಳಿಯಲ್ಲಿ ನಿಂತು ಕರ್ತನಾದ ಯೇಸು ಕ್ರಿಸ್ತನ ತಲೆಗೆ ಹೊಡೆದಿರುವ ಮುಳ್ಳಿನ ಕಿರೀಟವನ್ನ ನೋಡಿ, ಅಯ್ಯೋ ನನ್ನ ಗುರುವಿನ ತಲೆಗೆ ಮುಳ್ಳಿನ ಕಿರೀಟವಿಟ್ಟು ಒಡೆಯಲ್ಪಟ್ಟಿದೆ. ಆದರೆ ಈಗ ಹಾಗಿಲ್ಲ, ಈಗ ತುಂಬಾ ಬದಲಾವಣೆ ಆಗಿದೆ ಕರ್ತನಾದ ಯೇಸು ಕ್ರಿಸ್ತನ ಸ್ವರೂಪದಲ್ಲಿ. ಆತನು ಹಾಗೆ ನೋಡುವಾಗ ಕಾಲುಗಳಿಗೆ ಪಾದಗಳನ್ನು ನೋಡ್ತಾನೆ. ಯೋಹಾನ ಏನೇನನ್ನ ನೋಡ್ತಾನೆ? 13ನೇ ವಚನದಿಂದ ನಾವು ನೋಡುವಾಗ ಚಿನ್ನದ ಪಟ್ಟಿಯನ್ನು 13ನೇ ವಚನದ ಕೊನೆಯ ಭಾಗದಲ್ಲಿ ಮನುಷ್ಯ ಮಧ್ಯಭಾಗದಿಂದ ನಾನು ಓದ್ತಿದ್ದೇನೆ. ಮನುಷ್ಯ ಕುಮಾರನಂತೆ ಇರುವವನನ್ನು ಕಂಡೆನು, ಆತನು ನಿಲುವಂಗಿಯನ್ನ 19 ಯೋಹಾನ 19:24-25 ಆಗ್ಲೇ ಆ ಸೈನಿಕರು ತೆಗೆದುಕೋಬಿಟ್ರು ಅದನ್ನ. ಇದನ್ನ ಹರಿಯೋದು ಬೇಡ, ಇದನ್ನ ಚೀಟು ಹಾಕಿ ಯಾರಿಗೆ ಸಿಗುತ್ತೋ ಅವರು ತಗೊಳ್ಳೋಣ ಅಂದ್ಕೊಂಡಿದ್ರು. ಆದರೆ ಈಗ ಹಾಗೆ ಇಲ್ಲ, ಆತನು ನಿಲುವಂಗಿಯನ್ನು ತೊಟ್ಟಿದ್ದಾನೆ. ಇದು ಯೋಹಾನನಿಗೆ ಒಂದು ರೀತಿಯ ಸಂತೋಷ ಅಥವಾ ಸಮಾಧಾನ, ಒಂದು ರೀತಿಯ ಆಶ್ಚರ್ಯ, ಒಂದು ರೀತಿಯ ಏನು ಆಶ್ಚರ್ಯವೂ ಕೂಡ ಉಂಟಾಗಿರ್ಬೋದು. ಚಿನ್ನದ ಪಟ್ಟಿ ಅಂದ್ರೆ ಎದೆಗೆ ಈಟಿಯಿಂದ ತಿವಿದಿರುವ ಆ ತಿವಿತ ಇಲ್ಲ, ಆದ್ರೆ ಎದೆಗೆ ಆ ಚಿನ್ನದ ಪಟ್ಟಿಯನ್ನು ಕಟ್ಟಿಕೊಂಡಿದ್ದನು. ಈಟಿಯ ತಿವಿತ ಹೋಯಿತು, ಚಿನ್ನದ ಪಟ್ಟಿ ಬಂತು. ಕರ್ತನಾದ ಯೇಸು ಕ್ರಿಸ್ತನು ಚಿನ್ನದ ಪಟ್ಟಿಯನ್ನು ಧರಿಸಿದವನಾಗಿ ಪದ್ಮೋಸ ದ್ವೀಪದಲ್ಲಿ ಯೋಹಾನನಿಗೆ ದರ್ಶನವನ್ನು ಕೊಟ್ಟನು ಪ್ರಿಯರೇ. ಆತನ ತಲೆಯ ಕೂದಲು ಬಿಳಿ ಉಣ್ಣೆಯಂತೆಯೂ ಹಿಮದಂತೆಯೂ ಬೆಳಗಿತ್ತು. ಮತ್ತು ನಾವು ಮುಂದಕ್ಕೆ ನೋಡುವಾಗ ಆತನ ಧ್ವನಿಯು ಜಲಪ್ರವಾಹದ ಘೋಷದಂತೆಯೂ ಇದ್ದವು. ಆತನ ಬಲಗೈಯಲ್ಲಿ 7 ನಕ್ಷತ್ರಗಳಿದ್ದವು. ಆತನ ಬಾಯೊಳಗಿಂದ ಹದವಾದ ಇಬ್ಬಾಯ ಕತ್ತಿ ಹೊರಡುತ್ತಿತ್ತು. ಆತನ ಮುಖವು ಮಧ್ಯಾಹ್ನದಲ್ಲಿ ಪ್ರಕಾಶಿಸುವ ಸೂರ್ಯನಂತಿತ್ತು. ಮಧ್ಯಾಹ್ನದಲ್ಲಿ ಪ್ರಕಾಶಿಸುವ ಸೂರ್ಯನ ಹಾಗೆ ಇರುವಂತಹದ್ದಿತ್ತು. ಕರ್ತನಲ್ಲಿ ಪ್ರಿಯರೇ, ಆತನ ಒಂದು ಮುಖವನ್ನ, ಆ ಮುಖ ದರ್ಶನವನ್ನು ನೋಡಿದಾಗ ಯೋಹಾನನಿಗೆ ಆತನಿಗೆ ನಾನು ಈ ಗುರುವನ್ನ ಈ ರೀತಿಯಾಗಿ ನಾನು ನೋಡಿದನಲ್ಲ ಅಂತ ಸತ್ತವನ ಹಾಗೆ ಬಿದ್ದಾಗ ಅದಕ್ಕೆ ಪ್ರತಿಕ್ರಿಯೆ ಸ್ವಾಮಿ ಹೇಳಿದ್ದು, ನಾನು ಶಿಲುಬೆಯಲ್ಲಿ ಮರಣಿಸಿದ ಹಾಗೆ ಈಗಿಲ್ಲ, ನಾನು ಸತ್ತವನಾಗಿದ್ದೆ. ಆಗ ಯೋಹಾನು ನೀನೊಬ್ಬನೇ ಶಿಲುಬೆಯ ಬಳಿಯಲ್ಲಿ ನನ್ನ ಹತ್ತಿರ ಇದ್ದಾಗ ನಾನು ಸತ್ತವನಾಗಿದ್ದೆ, ನಾನು ನನ್ನ ತಾಯಿಯ ಜವಾಬ್ದಾರಿಕೆಯನ್ನು ನೆನಪು ಕೊಟ್ಟೆ,
ನನ್ನ ತಾಯಿಗೆ ಅಮ್ಮ ಈಗೋ ಇತನು ನಿನ್ನ ಮಗನು ಎಂಬುದಾಗಿ ಹೇಳಿದೆ. ಆ ಈಗ ಆ ಸಂಪೂರ್ಣವಾದ ದೈವತ್ವದ ಒಂದು ಮಹಾ ದರ್ಶನವನ್ನ ಯೋಹಾನನಿಗೆ ಏಕೆ ನೀಡುತ್ತಿದ್ದಾನೆ ಎಂಬುದಾಗಿ ಹೇಳುವಾಗ ಯೋಹಾನನ ಒಂದು ಮಹಾಕಾರ್ಯ ಪ್ರಕಟಣೆ ಗ್ರಂಥವನ್ನ ಬರೆಯುವುದಕ್ಕೆ ಯೋಹಾನನನ್ನ ಸ್ಫೂರ್ತಿ ನೀಡಬೇಕಾಗಿತ್ತು, ಬಲಪಡಿಸಬೇಕಾಗಿತ್ತು, ಧೈರ್ಯ ತುಂಬಬೇಕಾಗಿತ್ತು ಮತ್ತು ಆತನನ್ನ ಸಿದ್ಧಪಡಿಸಬೇಕಾಗಿತ್ತು ಪ್ರಿಯರೇ. ಅದಕ್ಕೋಸ್ಕರವಾಗಿ ಆತನು ಹೇಳಿದನು, ಸತ್ತವನಾದೆನು ಮತ್ತು ಈಗ ಯುಗ ಯುಗಾಂತರಗಳಲ್ಲಿ ಬದುಕನಾಗಿದ್ದೇನೆ. ಅವರ್ ಗಾಡ್ ಈಸ್ ಎನ್ ಎಟರ್ನಲ್ ಗಾಡ್, ಲಿವಿಂಗ್ ಗಾಡ್. ಕರ್ತನಲ್ಲಿ ಪ್ರಿಯರೇ ಆತನೆಂದೆಂದಿಗೂ ದೇವರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ಯುಗ ಯುಗಗಳಿಗೂ ದೇವರಾಗಿ ಯುಗ ಯುಗಾಂತರಗಳಲ್ಲಿಯೂ ಬದುಕನಾಗಿದ್ದಾನೆ. ಆತನು ಅಲ್ಫಾ ಒಮೇಗಾ, ಆತನು ಎಂದೆಂದಿಗೂ ಇರುವ ಆತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಮತ್ತಿನ್ನೊಂದು ಮಾತನ್ನು ಹೇಳ್ತಾನೆ, ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿಯವೇ. ಕರ್ತನಾದ ಯೇಸು ಕ್ರಿಸ್ತನು ಆ ಅಧಿಕಾರವನ್ನು ಹೊಂದಿದವನಾಗಿದ್ದಾನೆ. ಬೀಗದ ಕೈಗಳು ಎಂಬುದಾಗಿ ಹೇಳುವಾಗ ಅಧಿಕಾರವನ್ನ ಸೂಚನೆ ಮಾಡುವಂತದ್ದಾಗಿದೆ. ಯಾಕಂದ್ರೆ ಮರಣದ ಮತ್ತು ಪಾತಾಳದ ಬೀಗದ ಕೈಗಳು, ಪಾತಾಳದಲ್ಲಿರುವಂತಹ ಆ ಸ್ಥಳಗಳು ಅಥವಾ ಆ ಆ ಆ ಬೀಗ, ಅದರ ಒಂದು ಅಧಿಕಾರ, ಮರಣದ ಅಧಿಕಾರ. ಹನ್ನಳು ಪ್ರಾರ್ಥನೆ ಮಾಡುವಾಗ ಒಂದು ಮಾತನ್ನ ಹೇಳ್ತಾಳೆ, ಕರ್ತನಾದ ಯಹೋವನನ್ನು ಕುರಿತು ಮಹಿಮೆಪಡಿಸುವಾಗ, ಬಡತನವನ್ನು ಸಿರಿತನವನ್ನು ಕೊಡುವನು ಯಹೋವನೇ, ಬದುಕಿಸುವವನು ಸಾಯಿಸುವವನು ಯಹೋವನೇ. ಹೌದು ಪ್ರಿಯರೇ, ಈತನು ಸರ್ವಶಕ್ತಿವಂತನು, ಸರ್ವೋನ್ನತನು. ಅದನ್ನು ನಾವು ಗಮನಿಸಿಕೊಂಡವರಾಗಿ ನಮ್ಮ ಜೀವನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನ ಅನುಸರಿಸುತ್ತಾ ಆತನ ಆತನ ಒಂದು ಕೃಪಾ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ಬೇಕಾಗಿರುವ ಅವಶ್ಯಕತೆ ನಮ್ಮ ಜೀವನದಲ್ಲಿ ಕೂಡ ಇರ್ತದೆ. ಯೋಹಾನನು ಶಿಲುಬೆಯ ಬಳಿ ನಿಂತಿದ್ದನು, ಆದರೆ ಆತನು ಹತಸಾಕ್ಷಿ ಆಗಲಿಲ್ಲ. ಆತನನ್ನು ಪದ್ಮೋಸ್ ದ್ವೀಪದಲ್ಲಿ ಆತನನ್ನು ಬಂದಿಯಾಗಿ ಕೈದಿಯಾಗಿಟ್ಟಾಗ ದೇವರು ತನ್ನ ಕಾರ್ಯವನ್ನ ಸಂಪೂರ್ತಿಗೊಳಿಸೋದಕ್ಕೋಸ್ಕರವಾಗಿ, ಸಂಪೂರ್ಣ ಮಾಡುವ ಸಲುವಾಗಿ ಆತನ ಬಳಿಯಲ್ಲಿ ಪರಿಚಯಿಸಿಕೊಳ್ಳುತ್ತಾನೆ. ಆ ಸಂಭಾಷಣೆ ನೋಡುವಾಗ ಕರ್ತನಲ್ಲಿ ಪ್ರಿಯರೇ ಆ ಗುರು ಶಿಷ್ಯರ ಬಾಂಧವ್ಯದ ಒಂದು ಮಹತ್ವ, ಎಷ್ಟು ಪ್ರೀತಿಯ ಶಿಷ್ಯನು. ಅದಕ್ಕೆ ಆತ ಪ್ರೀತಿಯ ಬಗ್ಗೆ ಬರೀತಾನೆ, ಕರ್ತನಾದ ಯೇಸು ಕ್ರಿಸ್ತನ ಮಹತ್ತಾದ ಪ್ರೀತಿಯನ್ನು ಯೋಹಾನನ ಪತ್ರಿಕೆಗಳಲ್ಲಿ, ಯೋಹಾನನ ಮೂರು ಪತ್ರಿಕೆಗಳಲ್ಲಿ, ಯೋಹಾನನ ಸುವಾರ್ತೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಕರುಣಾಮಯನು ಆತನ ಪ್ರೀತಿಯ ಸ್ವರೂಪನ ಆತನು ವರ್ಣಿಸ್ತಾ ಹೋಗ್ತಾನೆ ಪ್ರಿಯರೇ. ಕೊನೆಯಲ್ಲಿ ಆತನು ಹೇಳುವಾಗ ಒಂದು ಮಾತು ಹೇಳ್ತಾನೆ, ಪಾತಾಳದ ಬೀಗದ ಆದುದರಿಂದ, ಬಿಕಾಸ್ ಆಫ್ ದಟ್ ರೀಸನ್, ನನಗೆ ಅಧಿಕಾರವು ಕೊಡಲ್ಪಟ್ಟಿದೆ. ಆತನು ಮೊದಲೇ ಅಧಿಕಾರ ಹೊಂದಿದನು, ಕರ್ತನಾದ ಯೇಸು ಕ್ರಿಸ್ತನು ದೇವರು ಸರ್ವ ಅಧಿಕಾರಿ, ಆತನು ಸರ್ವಾಧಿಕಾರಿ, ಆತನು ಮಹಾ ಅಧಿಕಾರಿ, ಆತನು ಸೃಷ್ಟಿಕರ್ತನು. ಆದರೆ ಮಾನವರ ವಿಮೋಚನೆಗೋಸ್ಕರವಾಗಿ ಆತನು ಮಧ್ಯವರ್ತಿಯಾಗಿ ಬಂದನು, ವಿಮೋಚನಕರ್ತನಾಗಿ ಬಂದನು. ಆದರೆ ಆತನು ಹೇಳುವ ಒಂದು ಸಂಗತಿ, ಈಗ ಒಂದು ಒಂದು ಕಮಿಟ್ಮೆಂಟ್, ಒಂದು ಡೆಡಿಕೇಶನ್, ಒಂದು ಒಂದು ಕಮಿಷನ್ ಯೋಹಾನನಿಗೆ ಹೇಳುವುದನ್ನು ನಾವಿಲ್ಲಿ ಕಾಣ್ತೇವೆ 19 ವಚನದಲ್ಲಿ. ಆದುದರಿಂದ ನೀನು ಕಂಡವುಗಳನ್ನು, ಈಗ ನಡೆಯುತ್ತಿರುವವುಗಳನ್ನು, ಮುಂದೆ ಆಗಬೇಕಾದವುಗಳನ್ನು ಬರೆ. ಯು ನೀಡ್ ಟು ರೈಟ್, ನೀನು ಬರೆಯಬೇಕು ಯೋಹಾನು, ನೀನು ಬರೆ. ಏನನ್ನ ಬರೀಬೇಕು? ನೀನು ಕಂಡವುಗಳನ್ನು. ಅದಕ್ಕೋಸ್ಕರವಾಗಿಯೇ ಯೋಹಾನು ಬರೆದ ಪತ್ರಿಕೆಯಲ್ಲಿ ಆತನು ಹೇಳ್ತಾನೆ, ನಾವು ಏನನ್ನು ಕಣ್ಣಾರೆ ಕಂಡಿದವೋ, ಏನನ್ನು ಕಿವಿಯಾರೆ ಕೇಳಿಸಿಕೊಂಡೆವೋ, ಏನನ್ನು ನಾವು ಮುಟ್ಟಿ ನೋಡಿದೆವೋ, ಆ ಸಂಗತಿಗಳನ್ನೇ ನಾವು ನಿಮಗೆ ಬರೆಯುತ್ತಿದ್ದೇವೆ. ಸತ್ಯಸಾಕ್ಷಿಯಾದವನು ಯೋಹಾನನು ಕರ್ತನಾದ ಯೇಸು ಕ್ರಿಸ್ತನ ಎದೆಗೆ ಒರಗಿಕೊಂಡು ಕರ್ತನಾದ ಯೇಸು ಕ್ರಿಸ್ತನ ಮನದಾಳದ ಮರ್ಮಗಳನ್ನ ಬಲ್ಲಂತ ಮಹಾಶಿಷ್ಯನು ಆತನು, ದೊಡ್ಡ ಶಿಷ್ಯನು ಆತನು. ಆತನಿಗೆ ಈ ಮಾತುಗಳನ್ನು, ನೀನು ಕಂಡವುಗಳನ್ನು, ಈಗ ನಡೆಯುತ್ತಿರುವವುಗಳನ್ನು, ಮುಂದೆ ಆಗಬೇಕಾದವುಗಳನ್ನು ಬರೆ. ಕರ್ತನಲ್ಲಿ ಪ್ರಿಯರೇ, ದೇವ್ರ ನಾಮಕ್ಕೆ ನಾನು ಮಹಿಮೆ ಸಲ್ಲಿಸ್ತೇನೆ. ಈ ಒಂದು ಗಂಭೀರವಾದಂತ ಮಾತುಗಳು ದೇವರ ಆತ್ಮನ
ಸ್ವರ, ದೇವರಾತ್ಮನ ದರ್ಶನ, ಯೋಹಾನನ ಒಂದು ಪ್ರತಿಕ್ರಿಯೆ, ಕರ್ತನಾದ ಯೇಸು ಕ್ರಿಸ್ತನ ಮತ್ತು ಯೋಹಾನನ ಸಂಭಾಷಣೆಯ ಮಹತ್ವ, ಶಿಲುಬೆಯ ಬಳಿಯಲ್ಲಿ ನಿಂತ ಈ ವ್ಯಕ್ತಿಯ ಅನುಭವ ವರ್ಣಿಸಲಿಕ್ಕೆ ಈ ಅಲ್ಪಮಾನವನ ಕೈಯಿಂದ ಆಗೋದಿಲ್ಲ. ತಿಳಿದ ಮಂಕುಬಿದ್ದೆಯಿಂದ ಬಂದಿರುವ ಕೆಲವು ಮಾತುಗಳನ್ನು ಹಂಚಿಕೊಂಡಿದ್ದೇನೆ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ.